ಪುಟ್ಟ ಗಣೇಶ ಮತ್ತು ಪಾರ್ವತಿದೇವಿ. ಒಂದು ದಿನ ಮಹಾಶಿವ ಮತ್ತು ಪಾರ್ವತಿದೇವಿ ಅವರ ಹಾಸನದಲ್ಲಿ ಕುಳಿತಿದ್ದರು. ಪುಟ್ಟ ಗಣೇಶ ಅವರ ಕಡೆಗೆ ಓಡಿ ಬಂದರು. ಅಮ್ಮ, ನಾನು ನನ್ನ ಸ್ನೇಹಿತರ ಜೊತೆ ಆಟವಾಡುವುದಕ್ಕೆ ಹೋಗ್ತಿದ್ದೇನೆ. ಸರಿ ಹೋಗಿ ಬಾ, ಆದರೆ ಹುಷಾರು ಮತ್ತು ಸರಿಯಾದ ಸಮಯಕ್ಕೆ ಮನೆಗೆ ಹಿಂತಿರುಗಿ ಬಂದ್ಬಿಡು. ಸರಿ ಅಮ್ಮ ಅಂತ ಹೇಳಿ ಪುಟ್ಟ ಗಣೇಶ ಹೊರಗಡೆ ಆಟವಾಡಲು ಹೋದರು. ಆತನ ವಾಹನ ಮೇಲೆ ಹತ್ತು ಕೂತ್ಕೊಂಡು ಗಣೇಶನ ಸ್ನೇಹಿತನನ್ನು ಭೇಟಿ ಮಾಡಲು ಹೊರಟರು. ಸ್ವಲ್ಪ ಸಮಯದವರೆಗೂ ಪ್ರಯಾಣ ಮಾಡಿ ಅವರು ಗಣೇಶ ಸ್ನೇಹಿತರು ಕಣ್ಣಾಮುಚ್ಚಾಲೆ ಆಡುತ್ತಿದ್ದ ಹಸಿರು ಮೈದಾನಕ್ಕೆ ತಲುಪಿದರು. ಸ್ನೇಹಿತರೇ, ನಾನು ಬಂದ್ಬಿಟ್ಟೆ. ಅರೇ ಗಣೇಶ, ಎಲ್ಲಿದ್ದೆ? ಯಾಕಿಷ್ಟು ಸಮಯ ತಗೊಂಡೆ ಬರೋಕ್ಕೆ? ನಾನು ತುಂಬಾ ಕೆಲಸದಲ್ಲಿದ್ದೆ, ಈಗ ನಾನು ಇಲ್ಲಿದ್ದೀನಿ, ಆಟಾಡೋಣ. ಬಾಲಗಣೇಶ ಅವರ ಸ್ನೇಹಿತರೂ ಸೇರಿ ಕಣ್ಣಾಮುಚ್ಚಾಲೆ ಆಟಾಡೋಕ್ಕೆ ಶುರು ಮಾಡಿದರು. ಗಣೇಶ ವಾಹನವಾದ ಮೂಷಿಕ ಮರದ ಹತ್ರ ನಿಂತ್ಕೊಂಡು ಎಲ್ಲರೂ ಆಟಾಡ್ತಿರೋದನ್ನ ನೋಡ್ತಿತ್ತು. ಆ ಹಸಿರು ಮೈದಾನದಲ್ಲಿ ಆತನು ಸಹ ಒಳ್ಳೆ ಸಮಯ ಕಳೆಯುತ್ತಿದ್ದ. ಗಣೇಶ ಮತ್ತು ಅವರ ಸ್ನೇಹಿತರು ಆಟವಾಡುತ್ತಿದ್ರು, ಓಡ್ತಿದ್ರು, ಅವರ ಸಮಯವನ್ನ ತುಂಬಾ ಚೆನ್ನಾಗಿ ಕಳೆಯುತ್ತಿದ್ರು. ಆಗ ಮರದ ಹಿಂದೆಯಿಂದ ಒಂದು ಬೆಕ್ಕು ಬಂದು ಇಲಿಗೆ ಕಾಟ ಕೊಡಲು ಶುರು ಮಾಡಿತು. ಹೇ, ಈಗ ನೀನಿಲ್ಲಿ ಒಂಟಿಯಾಗಿ ಸಿಕ್ಕಾಕೊಂಡಿರುವೆ, ನಾನು ನಿನ್ನ ತಿಂದು ಬಿಡ್ತೀನಿ. ಆ ಬೆಕ್ಕು ಇಲಿಯನ್ನು ತನ್ನ ಬಾಲದಿಂದ ಎಳೆಯಲು ಶುರು ಮಾಡಿತು. ಗಣೇಶ ಕಾಪಾಡು, ನನ್ನ ಕಾಪಾಡು ಗಣೇಶ. ಗಣೇಶ ಆ ಎಲ್ಲವನ್ನೂ ನೋಡಿ ಇಲಿಯ ಕಡೆಗೆ ಓಡಿದ. ಹೇ ಬಿಡು ಅವನ್ನ, ಅವನು ನನ್ನ ಸ್ನೇಹಿತ. ಆದ್ರೆ ನನಗೆ ಹಸಿವು, ನಾನು ಅವನ್ನ ತಿನ್ಬಿಡ್ತೀನಿ. ಈಗ್ಲೇ ಅವನ್ನ ಬಿಡು, ನನ್ನ ಧಿಕ್ಕರಿಸಲು ನಿಂಗೆಷ್ಟು ಧೈರ್ಯ? ಆ ಬೆಕ್ಕು ಇಲಿನ ಬಿಡೋಕೆ ಸಿದ್ಧವಾಗಿರಲಿಲ್ಲ. ಅದರಿಂದ ಗಣೇಶನಿಗೆ ತುಂಬಾ ಕೋಪ ಬಂದು ಆ ಬೆಕ್ಕಿನ ತಲೆ ಮೇಲೆ ಗಣೇಶ ಬಲವಾಗಿ ಮೋಟುಕಿದ. ಆ ಬೆಕ್ಕು ತಕ್ಷಣ ಇಲಿಯನ್ನು ಬಿಟ್ಬಿಡ್ತು. ಆದರೆ ಗಣೇಶ ಇನ್ನೂ ಕೋಪವಾಗಿದ್ದ. ಆ ಬೆಕ್ಕಿನ ಬಾಲವನ್ನು ಹಿಡಿದುಕೊಂಡು ಗಾಳಿಯಲ್ಲಿ ಹಲವು ಬಾರಿ ತಿರುಗಾಡಿಸಿ ಅದನ್ನ ನೆಲಕ್ಕೆ ಬೀಸಿದ. ಇದರಿಂದ ಬೆಕ್ಕು ಗಾಯಗೊಂಡಿತು. ಅದು ಎದ್ದು ಸುಮ್ಮನೆ ಹೊರಟೋಗುತ್ತೆ. ಧನ್ಯವಾದ ಗಣೇಶ, ನೀನು ನನ್ನ ಪ್ರಾಣ ಕಾಪಾಡಿದೆ. ಅರೆ ಅದೇನೂ ಇಲ್ಲ, ನೀನು ನನ್ನ ಸ್ನೇಹಿತ, ಬಾ ಮನೆಗೆ ಹೋಗೋಣ. ಗಣೇಶ ಇಲಿಯ ಮೇಲೆ ಕೂತ್ಕೊಂಡು ಅವರು ಮನೆಗೆ ಹೊರಟರು. ಅವರು ಮನೆಗೆ ತಲುಪಿದಾಗ ಪಾರ್ವತಿದೇವಿ ಗಾಯವಾಗಿದ್ದ ಪರಿಸ್ಥಿತಿಯನ್ನು ನೋಡಿ ಗಣೇಶ ಆಶ್ಚರ್ಯಪಟ್ಟ. ಅಮ್ಮ ಏನಿದು, ಯಾರು ಮಾಡಿದ್ರು, ಏನಾಯ್ತು ನಿಮಗೆ? ನೀನೇ ಮಾಡಿದ್ದು ಗಣೇಶ? ಬಾಲಗಣೇಶ ಅದನ್ನು ಕೇಳಿ ಆಶ್ಚರ್ಯಪಟ್ಟ. ಅಮ್ಮ ಏನ್ ಹೇಳ್ತಿದ್ದೀರಾ? ನಾನು ಎಲ್ಲ ಜೀವರಾಶಿಗಳಲ್ಲೂ ಇದ್ದೇನೆ. ಯಾರಿಗೆ ಏನೇ ಆದ್ರೂ ಅದು ನನಗೆ ತಾಕುತ್ತದೆ. ಗಣೇಶನಿಗೆ ಬೆಕ್ಕನ್ನು ಗಾಯ ಮಾಡಿದ ವಿಷಯ ನೆನಪಿಗೆ ಬರುತ್ತೆ. ನನ್ನ ಕ್ಷಮಿಸಿ ಅಮ್ಮ, ಇನ್ಮುಂದೆ ನಾನು ಎಲ್ಲಾ ಪ್ರಾಣಿಗಳನ್ನು ತುಂಬಾ ಹುಷಾರಾಗಿ ಜಾಗ್ರತೆಯಾಗಿ ನೋಡಿಕೊಳ್ತೇನೆ ಎಂದು ಪ್ರಮಾಣ ಮಾಡ್ತಿದ್ದೇನೆ. ನಾನು ಅವುಗಳನ್ನು ಹಿಂಸೆ ಮಾಡುವುದಿಲ್ಲ. ಆಗ ಪಾರ್ವತಿದೇವಿ ಗಣೇಶನನ್ನು ಹತ್ರ ತಗೊಂಡು ಅಪ್ಪಿಕೊಂಡ್ಲು. ಮಹಾಶಿವ ಪಾರ್ವತಿಯನ್ನು ನೋಡಿ ಮುಗುಳ್ನಗೆ ನಗುತ್ತಾ ಹಾಗೂ ಅವರಿಗೆ ತಿಳಿದು ಬಂತು, ಅದು ಅವರ ಪುತ್ರ ಈ ದಿನ ಹೊಸ ಪಾಠವನ್ನು ಕಲಿತುಕೊಂಡ ಅಂತ. ಗಣೇಶನ ವಾಹನ, ನೀವು ಮೋದಕ, ಲಾಡು, ಕರಂಗಿಯನ್ನು ಪ್ರಸಾದವಾಗಿ ಗಣೇಶನಿಗೆ ಅರ್ಪಿಸುವಾಗ ನೀವು ಮೂಷಿಕನಿಗೂ ಅದನ್ನ ಅರ್ಪಿಸಬೇಕು. ಗಣೇಶನಿಗೆ ಇಲಿ ಹೇಗೆ ವಾಹನವಾಯಿತು ಅನ್ನೋದಕ್ಕೆ ಒಂದು ದೊಡ್ಡ ಕಥೆಯೇ ಇದೆ. ಆ ಕಥೆಯನ್ನು ಕೇಳೋಣ. ತುಂಬಾ ಹಿಂದೆ ಒಂದು ರಾಕ್ಷಸನಾದ ಗಜಮುಖಸುರ ಎಂಬಾತ ಇದ್ದ.
ಆತ ತುಂಬಾ ಶಕ್ತಿಶಾಲಿ. ಆತ ತ್ರಿಲೋಕವನ್ನು ಆಳಬೇಕನ್ಕೊಳ್ತಿದ್ದ. ಮಹಾಶಿವನನ್ನು ವರ ಪಡೆಯಲು ನಮ್ಮ ಪಿತೃಗಳು ಯಾವ ದಾರಿಯನ್ನು ಎಣಿಸಿಕೊಂಡಿದ್ರೋ ಅದೇ ದಾರಿನ ಎಣಿಸಿಕೊಳ್ಳುತ್ತೇನೆ. ನಾನು ಮಹಾಶಿವನನ್ನು ಆನಂದ ಪಡಿಸಲು ನಾನು ಘೋರ ತಪಸ್ಸನ್ನು ಮಾಡುತ್ತೇನೆ. ಗಜಮುಖಸುರ ಒಂದು ದೊಡ್ಡ ಪರ್ವತದ ಮೇಲೆ ತಪಸ್ಸನ್ನು ಮಾಡಲು ಶುರು ಮಾಡಿದ. ಬಹಳ ವರ್ಷಗಳ ತಪಸ್ಸಿನ ನಂತರ ಕೊನೆಗೆ ಮಹಾಶಿವ ಗಜಮುಖಸುರನನ್ನು ಕರುಣಿಸಿದ. ಆತ ನನಗಾಗಿ ಬಹಳ ವರ್ಷಗಳಿಂದ ತಪಸ್ಸನ್ನು ಮಾಡುತ್ತಿದ್ದಾನೆ. ಅದನ್ನು ನಾನು ಈಗ ಪೂರ್ತಿ ಮಾಡಬೇಕು. ಮಹಾಶಿವ ಅಲ್ಲಿಂದ ಮಾಯವಾಗಿ ಗಜಮುಖಸುರನ ಮುಂದೆ ಪ್ರತ್ಯಕ್ಷವಾದ. ನಿನ್ನಿಂದ ನಾನು ಬಹಳ ಆನಂದಿಸಿದೆ. ನಾನು ನಿನ್ನ ಕೋರಿಕೆಗಳನ್ನು ಪೂರ್ತಿ ಮಾಡುತ್ತೇನೆ. ಹೇಳು, ನಿನ್ನ ಕೋರಿಕೆ ಏನು ಅಂತ. ಗಜಮುಖಸುರ ಕಣ್ಣು ತೆಗೆದನು. ಆತ ಮಹಾಶಿವನನ್ನು ನೋಡಿ ಆನಂದಿಸಿದನು. ಓ ದೇವ, ನಿನ್ನನ್ನು ದರ್ಶನ ಪಡೆಯಲು ನಾನು ಪುಣ್ಯವಂತ. ನಾನು ಬಿಲ್ಲು ಬಾಣ, ಖಡ್ಗ ಮತ್ತು ಗೊಡ್ಡಲಿ ಹಾಗೂ ಯಾವುದೇ ಆಯುಧದಿಂದಲೂ ಸಾಯದೇ ಇರುವ ಹಾಗೆ ಒಂದು ವರ ಕೊಡು. ನಿನ್ನ ಕೋರಿಕೆಯಂತೆ ಆಗಲಿ ಅಂತ ಹೇಳಿ ಮಹಾಶಿವ ಅಲ್ಲಿಂದ ಮಾಯವಾದನು. ಗಜಮುಖಶೂರನಿಗೆ ತುಂಬಾ ಹೆಮ್ಮೆಯಾಗಿತ್ತು. ಈಗ್ಲಿಂದ ನನ್ನ ಯಾರು ಯಾವ ಹಾನಿನೂ ಮಾಡಲು ಸಾಧ್ಯವಿಲ್ಲ. ನಾನು ತುಂಬಾ ಶಕ್ತಿಶಾಲಿ. ಆ ದಿನದಿಂದ ಗಜಮುಖಸುರ ತ್ರಿಲೋಕವನ್ನು ತೊಂದರೆ ಮಾಡಲು ಶುರು ಮಾಡಿದ. ಪ್ರಜೆಗಳನ್ನು ಹಿಂಸೆ ಮಾಡುವುದು, ದೇವತೆಯರನ್ನು ಅವರ ತಪಸ್ಸುಗಳಿಂದ ತೊಂದರೆ ಮಾಡುವುದು ಮತ್ತು ಪ್ರಾಣಿಗಳನ್ನು ಸಹ ಹಿಂಸೆ ಮಾಡ್ತಿದ್ದ. ಗಜಮುಖಸುರನಿಂದ ಎಲ್ಲರೂ ತೊಂದರೆ ಪಡ್ತಿದ್ರು. ಒಂದು ದಿನ ಇಂದ್ರದೇವನು ಮಹಾಶಿವನ ಹತ್ರ ಹೋದನು. ಓ ದೇವ, ದಯವಿಟ್ಟು ನಮಗೆ ಸಹಾಯ ಮಾಡಿ. ನೀವೇ ಪ್ರಪಂಚವನ್ನು ಗಜಮುಖಸುರನಿಂದ ಕಾಪಾಡಬೇಕು. ಚಿಂತೆ ಮಾಡಬೇಡಿ, ನಾನು ಗಜಮುಖಸುರನ ಅಂತ್ಯಕ್ಕಾಗಿ ಗಣೇಶನನ್ನು ಕಳಿಸುತ್ತೇನೆ. ಮಹಾಶಿವ ಗಣೇಶನನ್ನು ಕರೆಸುತ್ತಾನೆ. ಪ್ರಣಾಮ ತಂದೆ, ದಯವಿಟ್ಟು ಹೇಳಿ ನಾನು ಏನು ಮಾಡಬೇಕೆಂದು ಹೇಳಿ. ಗಜಮುಖಸುರನು ಇವರನ್ನು ತುಂಬಾ ತೊಂದರೆ ಮಾಡುತ್ತಿದ್ದಾನೆ. ಆದ್ದರಿಂದ ಇವರಿಗೆ ನೀನೇ ಸಹಾಯ ಮಾಡಬೇಕು. ಇದೆಲ್ಲದಕ್ಕೂ ನೀನೇ ಅಂತ್ಯ ಹೇಳಬೇಕು. ಹೌದು ತಂದೆ, ನನಗೂನು ಗೊತ್ತು. ನಾನು ಸಹ ಗಜಮುಖಸುರನ ಕಥೆಗಳ ಬಗ್ಗೆ ಕೇಳಿದ್ದೆ. ನನಗೆ ಇದನ್ನು ಬಿಟ್ಬಿಡಿ, ಇದರ ಬಗ್ಗೆ ನಾನು ನೋಡಿಕೊಳ್ತೇನೆ. ಗಣೇಶ ಕೈಲಾಸವನ್ನು ಬಿಟ್ಟು ಗಜಮುಖಸುರನನ್ನು ಭೇಟಿ ಮಾಡಲು ಹೊರಟ. ಗಣೇಶ ಗಜಮುಖಸುರನ ಮುಂದೆ ಪ್ರತ್ಯಕ್ಷವಾದ. ಇಲ್ಲಿ ಯಾಕೆ ಬಂದೆ? ಎಲ್ಲರನ್ನೂ ತೊಂದರೆ ಮಾಡುವುದು ನಿಲ್ಲಿಸು. ಅವರು ನೆಮ್ಮದಿಯ ಜೀವನ ನಡೆಸಲಿ. ನಿನ್ನ ಸಲಹೆಗಳು ನನಗೆ ಬೇಕಾಗಿಲ್ಲ, ನೀನು ಹೊರಡಬಹುದು. ಗಣೇಶನಿಗೆ ಕೋಪ ಬಂದು ಗಜಮುಖಸುರನಿಗೆ ಪಾಠ ಕಲಿಸಲು ಮುಂದಾದ. ಗಣೇಶ ಬಾಣವನ್ನು ಬಿಟ್ಟ. ಗಣೇಶ ಗೊಡ್ಡಲಿಯನ್ನು ಬೀಸಿದ. ಗಣೇಶ ಗದೆಯನ್ನು ಬೀಸಿದ. ಗಣೇಶ ಗಜಮುಖನನ್ನು ಖಡ್ಗದಿಂದ ದಾಳಿ ಮಾಡಿದ. ಆದ್ರೆ ಯಾವುದೇ ಆಯುಧ ಗಜಮುಖಸುರನ ಮೇಲೆ ಕೆಲಸ ಮಾಡಲಿಲ್ಲ. ನಿಮ್ಮ ತಂದೆ ನನಗೆ ವರ ಕೊಟ್ಟಿರುವ ವಿಷಯ ನಿನಗೆ ಗೊತ್ತಿಲ್ಲವೇ? ಯಾವುದೇ ಆಯುಧಗಳು ನನ್ನನ್ನು ಏನೂ ಮಾಡುವುದಿಲ್ಲ. ಗಣೇಶ ಒಂದು ಕ್ಷಣ ಯೋಚಿಸಿದ. ಗಣೇಶ ಆತನ ಬಲಭಾಗದ ದಂತವನ್ನು ತೆಗೆದು ಗಜಮುಖಸುರನ ಮೇಲೆ ಬೀಸಿದ. ಆ ದಂತ ಗಜಮುಖಸುರನನ್ನು ಮುಟ್ಟುತ್ತಲೇ ಆತ ಚಿಕ್ಕ ಇಲಿಯಾಗಿ ಬದಲಾಗ್ಬಿಟ್ಟ. ಆವೇಶಗೊಂಡ ಇಲಿ ಗಣೇಶನನ್ನು ದಾಳಿ ಮಾಡಲು ಶುರು ಮಾಡಿತು. ಗಣೇಶ ಹಗ್ಗವನ್ನು ಇಲಿಯ ಮೇಲೆ ಬೀಸಿ ಆತನನ್ನು ಹಿಡಿದ. ಗಣೇಶ ಇಲಿಯ ಮೇಲೆ ಕೂತ್ಕೊಂಡ. ಇಲಿ ತಪ್ಪಿಸಿಕೊಳ್ಳಲು ಪ್ರಯತ್ನ ಮಾಡಿತು, ಆದರೆ ಆಗಲಿಲ್ಲ. ಆಗ ಗಣೇಶ ಗಜಮುಖಸುರನ ಅಹಂ ಮತ್ತು ಹೆಮ್ಮೆಯನ್ನು ಅಣುಗಿಸಿಬಿಟ್ಟ. ಓ ದೇವ, ನನ್ನ ಕ್ಷಮಿಸಿ. ನಿನ್ನ ಅನವಸರವಾದ ಅಹಂ ಮತ್ತು ಹೆಮ್ಮೆಗೆ ನಿನ್ನನ್ನು ಶಿಕ್ಷಿಸುತ್ತಿದ್ದೇನೆ. ನಾನು ಚೆನ್ನಾಗಿ ಪಾಠ ಕಲಿತೆ ದೇವ, ದಯವಿಟ್ಟು ನನ್ನ ಕ್ಷಮಿಸಿ. ನನ್ನನ್ನು ನಿನ್ನ ವಾಹನದಂತೆ ಸ್ವೀಕರಿಸು. ನಿನ್ನ ಕೋರಿಕೆಯಂತೆ ಆಗಲಿ. ಗಣೇಶ ಆತನನ್ನು ವಾಹನವಾಗಿ ಅಂಗೀಕರಿಸಿದ. ಗಣೇಶ ಕೈಲಾಸಕ್ಕೆ ಹಾರಿ ಮಹಾಶಿವ ಮತ್ತು ಪಾರ್ವತಿಯನ್ನು ಭೇಟಿ ಮಾಡಿದ. ಇಬ್ಬರು ಗಣೇಶನನ್ನು ಆಶೀರ್ವದಿಸಿದ್ರು.
ಆ ದಿನದಿಂದ ಇಲ್ಲಿ ಗಣೇಶನ ವಾಹನವಾಯಿತು. ಗಣೇಶ ಎಲ್ಲಿಗೆ ಹೋದರೂ ವಾಹನವಾದ ಇಲಿಯ ಮೇಲೇನೆ ಪ್ರಯಾಣ ಮಾಡುತ್ತಿದ್ದ. ಗಣೇಶ ಚತುರ್ಥಿಯಂದು ಗಣೇಶನಿಗೆ ಇಷ್ಟವಾದ ಲಾಡು ಮಾಡಿ ನೈವೇದ್ಯ ಮಾಡುವರು. ಪ್ರತಿ ವರ್ಷದಂತೆ ಒಂದು ವರ್ಷ ಗಣೇಶ ತನ್ನ ವಾಹನ ಮೂಷಕ ಅಂದರೆ ಇಲಿಯ ಮೇಲೆ ಕೂತುಕೊಂಡು ಲಾಡು ತಿನ್ನಲು ಹೊರಟ. ತುಂಬಾ ಲಾಡುಗಳನ್ನು ತಿಂದ ನಂತರ ಆಹಾ, ಎಂಥ ಲಾಡು, ಎಷ್ಟು ರುಚಿಯಾಗಿದೆ, ನನಗೆ ತುಂಬ ಸಂತೋಷ ಆಯಿತು. ಅಬ್ಬ, ನನಗೆ ಸಾಕಾಯ್ತು, ಇನ್ನು ನನ್ನಿಂದ ತಿನ್ನಲು ಆಗಲ್ಲ. ಸರಿ ಮೂಷಕ, ಬಾ ಹೋಗೋಣ ಎಂದನು ಗಣೇಶ. ಪ್ರಭು, ಇವತ್ತು ನೀವು ತುಂಬ ಭಾರ ಅನಿಸುತ್ತಿದ್ದೀರಿ, ನನಗೆ ಸರಿಯಾಗಿ ನಡೆಯೋಕ್ಕೂ ಆಗುತ್ತಿಲ್ಲ ಎನ್ನುತ್ತ ಮೂಷಕ ನಿಧಾನವಾಗಿ ಹೊರಟಿತು. ಅವರು ದಾರಿಯಲ್ಲಿ ಹೋಗುತ್ತಿದ್ದಾಗ ಒಂದು ದೊಡ್ಡ ಸರ್ಪ ಎದುರಾಯಿತು. ಸರ್ಪ ನೋಡಿದ ಮೂಷಕ ತುಂಬ ಭಯಪಟ್ಟಿತು. ಅದು ಹೆದರಿ ಗಡಗಡನೆ ನಡುಗುತ್ತಾ ಗಣೇಶನನ್ನು ಕೆಳಗೆ ಬೀಳಿಸಿತು. ಅಯ್ಯೋ ಅಯ್ಯೋ, ಹುಷಾರಾಗಿ ಹೋಗು, ಏನ್ ಮಾಡ್ತಿದೀಯಾ, ಸ್ವಲ್ಪ ಎಚ್ಚರಿಕೆಯಿಂದ ನಡೆಯುವುದಲ್ಲವೇ ಎನ್ನುತ್ತಾ ಧೂಳು ಜಾಡಿಸುತ್ತಾ ಗಣೇಶ ಮೇಲೆ ಎದ್ದನು. ಪ್ರಭು, ನಾನು ಬೇಕು ಅಂತ ನಿಮ್ಮನ್ನ ಕೆಳಗೆ ಬೀಳಿಸಲಿಲ್ಲ, ದಯವಿಟ್ಟು ಕ್ಷಮಿಸಿ ಎಂದಿತು ಮೂಷಕ. ಪರವಾಗಿಲ್ಲ, ಹೋಗ್ಲಿ ಬಿಡು ಮೂಷಕ ಎನ್ನುತ್ತಾ ಗಣೇಶ ಚಂದ್ರನನ್ನು ನೋಡಿದ. ಚಂದ್ರ ಎದ್ದು ಬಿದ್ದು ನಗುತ್ತಿದ್ದನು. ಆಹಾಹ, ವಾಹ್, ಎಂಥ ದೃಶ್ಯ ಎಂದಿತು ಚಂದ್ರ. ನನ್ನ ನೋಡಿ ನಗುವುದನ್ನು ನಿಲ್ಲಿಸು ಚಂದ್ರ ಎಂದನು ಗಣೇಶ. ಚಂದ್ರ ಮತ್ತೂ ನಗುತ್ತಿದ್ದನು. ಇದನ್ನು ನೋಡಿ ಗಣೇಶನಿಗೆ ತುಂಬಾ ಕೋಪ ಬಂತು. ಕೋಪದಿಂದ ಅವನ ಕಣ್ಣು ಕೆಂಪಾಯಿತು. ನಾನು ಬೇಡ ಅಂದರೂ ನನ್ನ ನೋಡಿ ನಗುತ್ತಿದ್ದೀಯ ಚಂದ್ರ, ಎಷ್ಟು ಧೈರ್ಯ ನಿನಗೆ ಎಂದನು ಗಣೇಶ. ಆದರೂ ಚಂದ್ರ ನಗುತ್ತಲೇ ಇದ್ದನು. ಗಣೇಶ ಕೋಪದಿಂದ ತನ್ನ ಕೊಡಲಿಯನ್ನು ಎತ್ತಿ ಚಂದ್ರನ ಕಡೆ ಎಸೆದನು. ಕೊಡಲಿ ಚಂದ್ರನ ಮೇಲೆ ಬಿತ್ತು. ಚಂದ್ರನ ನಗು ನಿಂತು ಹೋಯಿತು ಹಾಗೂ ಅವನ ಬೆಳಕು ಕಾಣೆಯಾಯಿತು. ಅಯ್ಯೋ, ನನ್ನ ಬೆಳಕು, ನನ್ನ ಬೆಳಕು ಎನ್ನುತ್ತಿತ್ತು ಚಂದ್ರ. ಚಂದ್ರ ಎಲ್ಲಿ ಹೋದ? ಎಲ್ಲಾ ದೇವತೆಗಳು ಆಶ್ಚರ್ಯಚಕಿತರಾದರು. ಚಂದ್ರ ಎಲ್ಲಿ ಹೋದ? ಆಕಾಶದಲ್ಲಿ ಯಾಕಿಷ್ಟು ಕತ್ತಲಿದೆ? ಯಾರೋ ಬೆಳದಿಂಗಳನ್ನು ಕಿತ್ತುಕೊಂಡಿರೋ ಹಾಗಿದೆ ಎನ್ನುತ್ತಾ ದೇವತೆಗಳು ಕೆಳಗೆ ನೋಡಿದರು. ಗಣೇಶ ಕೋಪದಿಂದ ಚಂದ್ರನ ಕಡೆಗೆ ನೋಡುತ್ತಿದ್ದುದನ್ನು ದೇವತೆಗಳು ನೋಡಿದರು. ಚಂದ್ರ ಗಣೇಶನಿಗೆ ಕೋಪ ತರಿಸಿದಾನೆ ಎನಿಸುತ್ತೆ, ಬನ್ನಿ ನಾವೆಲ್ಲ ಹೋಗಿ ಗಣೇಶನನ್ನು ಶಾಂತಗೊಳಿಸುವ ಪ್ರಯತ್ನ ಮಾಡೋಣ ಎಂದನು ಬ್ರಹ್ಮದೇವ. ಬ್ರಹ್ಮದೇವ ಮತ್ತು ದೇವತೆಗಳೆಲ್ಲ ಗಣೇಶನತ್ತಿರ ಕೆಳಗೆ ಬಂದರು. ಹೇ ಪ್ರಭು, ಚಂದ್ರನನ್ನು ಕ್ಷಮಿಸು, ಅವನ ಬೆಳಕನ್ನು ವಾಪಸ್ಸು ಕೊಡು, ಇಲ್ಲವಾದರೆ ಅನರ್ಥವಾಗುವುದು ಎಂದರು ದೇವತೆಗಳು. ಈಗ ಎಲ್ಲಿ ಹೋಯಿತು ಆ ಚಂದ್ರನ ನಗು ಎಂದನು ಗಣೇಶ ಕೋಪದಿಂದ. ಇವಾಗ ಏನ್ ಮಾಡುವುದು? ಗಣೇಶ ತುಂಬಾ ಹೊತ್ತು ಕೋಪದಿಂದ ಇರುವುದಿಲ್ಲ ಅನಿಸುತ್ತೆ, ಅವನ ಕೋಪ ಕಡಿಮೆಯಾಗುತ್ತಿದ್ದಂಗೆ ಅವನನ್ನು ಒಪ್ಪಿಸೋಣ ಎಂದು ಬ್ರಹ್ಮದೇವ ದೇವತೆಗಳಿಗೆ ಹೇಳಿದನು. ಪ್ರಭು, ದಯವಿಟ್ಟು ಚಂದ್ರನ ಬೆಳಕನ್ನು ವಾಪಸ್ಸು ಕೊಡು, ವಿಶ್ವಕ್ಕೆ ಚಂದ್ರನ ಬೆಳಕು ತುಂಬಾ ಮುಖ್ಯ ಎಂದು ದೇವತೆಗಳು ಗಣೇಶನನ್ನು ಬೇಡಿಕೊಂಡರು. ಸರಿ, ನನಗೆ ನಿಮ್ಮ ಕೋರಿಕೆ ಒಪ್ಪಿಗೆ ಇದೆ ಎಂದು ದೇವತೆಗಳಿಗೆ ಹೇಳುತ್ತಾ ಗಣೇಶ ಕೊಡಲಿಯನ್ನು ವಾಪಸ್ಸು ತೆಗೆದುಕೊಂಡ. ಕೊಡಲಿಯನ್ನು ತೆಗೆದುಕೊಳ್ಳುತ್ತಿದ್ದಂಗೆ ಚಂದ್ರನಿಗೆ ಬೆಳಕು ಬಂತು. ಚಂದ್ರನಿಗೆ ಇದು ಸದಾ ನೆನಪಿನಲ್ಲಿರಬೇಕು. ಇನ್ಮುಂದೆ ಚಂದ್ರ ಮೊದಲಿನಂತೆ ವರ್ಷವಿಡೀ ಪ್ರಕಾಶಮಾನವಾಗಿ ಪೂರ್ತಿ ಗೋಳಾಕಾರದಲ್ಲಿ ಇರುವುದಿಲ್ಲ. ಚಂದ್ರನ ಬೆಳಕು ಮತ್ತು ಆಕಾರ ನಿಧಾನವಾಗಿ ಹೆಚ್ಚಾಗುತ್ತೆ. ಕೇವಲ ತಿಂಗಳಲ್ಲಿ ಒಂದು ದಿನ ಅವನು ಪೂರ್ತಿ ಗೋಳಾಕಾರದಲ್ಲಿ ಪ್ರಕಾಶಮಾನವಾಗಿ ಕಾಣಿಸುತ್ತಾನೆ. ಇದನ್ನು ಹುಣ್ಣಿಮೆ ಎನ್ನುವರು. ಹಾಗೆ ನಿಧಾನವಾಗಿ ಬೆಳಕು ಮತ್ತು ಆಕಾರ ಕಡಿಮೆಯಾಗುತ್ತಾ ಹೋಗುತ್ತೆ. ತಿಂಗಳಲ್ಲಿ ಒಂದು ದಿನ ಚಂದ್ರ ಕಾಣೆಯಾಗುತ್ತಾನೆ. ಇದನ್ನು ಅಮಾವಾಸ್ಯೆ ಎನ್ನುವರು. ಪ್ರಭು, ನಿಮ್ಮ ಇಚ್ಛೆಯಂತಾಗಲಿ ಎಂದರು ದೇವತೆಗಳು. ನನ್ನ ಮಾತು ಇನ್ನೂ ಮುಗುದಿಲ್ಲ. ಚಂದ್ರನಿಗೆ ತನ್ನ ಸೌಂದರ್ಯದ ಮೇಲೆ ತುಂಬ ಅಹಂಕಾರವಿದೆ ಅಲ್ಲವೇ? ಕೇಳಿ ಇಲ್ಲಿ, ಯಾರು ಚತುರ್ಥಿ ಎಂದು ಚಂದ್ರನನ್ನು ನೋಡುವರು ಅವರ ಮೇಲೆ ಅವರು ಎಂದೂ ಮಾಡದ ತಪ್ಪಿನ ಅಪರಾಧ ಬರುತ್ತೆ ಎಂದು ಗಣೇಶ ಚಂದ್ರನಿಗೆ ಶಾಪ ಕೊಟ್ಟನು. ಅಂದಿನಿಂದ ಚಂದ್ರ ನಿಧಾನವಾಗಿ ದೊಡ್ಡದಾಗುತ್ತೆ
ಮತ್ತೆ ನಿಧಾನವಾಗಿ ಚಿಕ್ಕದಾಗುತ್ತೆ. ತಿಂಗಳಲ್ಲಿ ಒಂದು ದಿನ ಚಂದ್ರ ಯಾರಿಗೂ ಕಾಣಿಸುವುದಿಲ್ಲ. ಅಂದಿನಿಂದ ಗಣೇಶನನ್ನು ಪೂಜಿಸುವವರು ಚತುರ್ಥಿ ಎಂದು ಚಂದ್ರನನ್ನು ನೋಡುವುದಿಲ್ಲ. ಗಣೇಶ ಮತ್ತು ಪಾಯಸ. ನಮಗೆಲ್ಲ ತಿಳಿದಿರೋ ಹಾಗೆ ಗಣೇಶನಿಗೆ ಸಿಹಿ ತಿನಿಸುಗಳು ಅಂದರೆ ತುಂಬ ಇಷ್ಟ. ಒಂದು ದಿನ ಹೀಗೆ ಸುತ್ತಾಡುತ್ತಿರುವಾಗ ಅವನಿಗೆ ಪಾಯಸ ತಿನ್ನಬೇಕು ಅಂತ ಅನ್ನಿಸ್ತು. ನಾನು ನನ್ನ ಮಂತ್ರಶಕ್ತಿಯಿಂದ ಪಾಯಸ ಪಡೆಯಬಹುದು, ಆದರೆ ನನಗೆ ಹಾಗೆ ತಿನ್ನಲು ಇಷ್ಟ ಇಲ್ಲ. ಗಣೇಶ ಒಂದು ಪುಟ್ಟ ಬಾಲಕನಾಗಿ ಬದಲಾಗಿ ಒಂದು ಊರಿನತ್ತ ನಡೆದ. ಅವನು ಸ್ವಲ್ಪ ಬೆಲ್ಲ, ಹಾಲು ಮತ್ತು ಅಕ್ಕಿಯನ್ನು ತಗೊಂಡು ಹೋಗ್ತಿದ್ದ. ಆ ಪುಟ್ಟ ಬಾಲಕ ಹತ್ತಿರದಲ್ಲಿದ್ದ ಒಂದು ಮನೆಗೆ ಹೋದ. ಆ ಮನೆ ನೋಡಲು ತುಂಬ ಚೆನ್ನಾಗಿತ್ತು ಮತ್ತು ಆ ಮನೆಯವರು ಶ್ರೀಮಂತರಾಗಿದ್ದರು. ಅವನು ಬಾಗಿಲು ತಟ್ಟಿದ. ದಯವಿಟ್ಟು ನನಗೆ ಸ್ವಲ್ಪ ಪಾಯಸ ಮಾಡಿಕೊಡ್ತೀರಾ? ಹೇ ಯಾರ್ ನೀನು? ನಾನು ನಿನಗೆ ಪಾಯಸ ಮಾಡಿಕೊಡ್ಬೇಕಾ? ಮೊದಲು ಇಲ್ಲಿಂದ ಹೊರಟೋಗು. ಪಾಪ ಪುಟ್ಟ ಬಾಲಕ ಅಲ್ಲಿಂದ ಮುಂದಿನ ಮನೆಗೆ ಹೋದನು. ದಯವಿಟ್ಟು ನನಗೆ ಸ್ವಲ್ಪ ಪಾಯಸ ಮಾಡಿಕೊಡ್ತೀರಾ? ಹೇ ಹುಡುಗ, ಇಲ್ಲಿಂದ ಹೊರಟೋಗು. ಶ್ರೀಮಂತರಾಗಿದ್ದ ಆ ಮಹಿಳೆಯರು ಪುಟ್ಟ ಬಾಲಕನ ಜೊತೆ ತುಂಬಾ ಒರಟಾಗಿ ನಡೆದುಕೊಂಡ್ರು. ಆಗ ಆ ಬಾಲಕ ರಸ್ತೆಯಲ್ಲಿದ್ದ ಕೊನೆಯ ಮನೆಗೆ ಹೋದನು. ಅದೊಂದು ಪುಟ್ಟು ಗುಡಿಸಲಾಗಿತ್ತು. ಆ ಮನೆಯಿಂದ ಒಬ್ಬ ವಯಸ್ಸಾದ ಅಜ್ಜಿ ಹೊರಗೆ ಬಂದಳು. ನಿನಗೆ ಏನು ಬೇಕು ಮಗು? ದಯವಿಟ್ಟು ಸ್ವಲ್ಪ ಪಾಯಸ ಮಾಡಿಕೊಡ್ತೀರಾ? ಖಂಡಿತವಾಗ್ಲೂ ಮಾಡಿಕೊಡ್ತೀನಿ, ಇರು ಒಂದು ಪಾತ್ರೆ ತರ್ತೀನಿ. ಅವಳು ಒಂದು ಪುಟ್ಟ ಪಾತ್ರೆ ತಂದು ಅದರಲ್ಲಿ ಸಾಮಗ್ರಿಗಳನ್ನು ಹಾಕಲು ಹೇಳಿದಳು. ಸಾಮಗ್ರಿಗಳು ಸ್ವಲ್ಪನೇ ಇದ್ದುದರಿಂದ ಪಾತ್ರೆ ಚಿಕ್ಕದಾದ್ರೂ ಪಾತ್ರೆಯ ತಳ ಕೂಡ ಸರಿಯಾಗಿ ತುಂಬಿರಲಿಲ್ಲ. ಅವರು ಒಳಗಡೆ ಹೋದರು. ನನಗೆ ಜಾಸ್ತಿ ಪಾಯಸ ಬೇಕು, ದಯವಿಟ್ಟು ಇನ್ನೂ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕ್ತೀರಾ? ಮುಗ್ಧ ಬಾಲಕ, ದೊಡ್ಡ ಪಾತ್ರೆಯಲ್ಲಿ ಹಾಕಿದ್ರೆ ಜಾಸ್ತಿ ಪಾಯಸ ಆಗುತ್ತೆ ಅಂತ ಅಂದ್ಕೊಂಡಿದೀಯಾ? ಇಲ್ಲ, ಈ ಪಾತ್ರೆನೇ ಸಾಕು. ಇಲ್ಲ ಇಲ್ಲ, ಇದಕ್ಕಿಂತ ದೊಡ್ಡ ಪಾತ್ರೆ ಬೇಕು. ಅಜ್ಜಿ ತುಂಬಾ ಒಳ್ಳೆಯವಳು, ಪುಟ್ಟ ಬಾಲಕನ ಮನಸ್ಸು ನೋಯಿಸಬಾರದೆಂದು ಎಲ್ಲವನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕಿದಳು. ಇದು ಸಾಕಾಗುತ್ತಾ? ಇದು ಅಷ್ಟೊಂದು ದೊಡ್ಡದಿಲ್ಲ, ಆದರೂ ಪರವಾಗಿಲ್ಲ ಎಂದನು. ಅವನು ತುಂಬಾ ಖುಷಿಯಾದನು. ಅಜ್ಜಿ ಪಾಯಸ ಮಾಡಲು ಪಾತ್ರೆಯನ್ನು ಒಲೆ ಮೇಲೆ ಇಟ್ಟಳು. ಪಾಯಸ ತಯಾರಾಗುವಷ್ಟರಲ್ಲಿ ನಾನು ಸ್ವಲ್ಪತ್ತು ಆಟ ಆಡಿ ಬರ್ತೀನಿ. ಪಾಯಸ ಸ್ವಲ್ಪ ಆಗಿರೋದು ಕಂಡು ಅವನು ಎಷ್ಟು ಬೇಜಾರಾಗ್ತಾನೋ ಏನೋ, ಪಾಪ. ಆದ್ರೆ ಪಾಯಸ ಕುದೀತ ಕುದೀತ ತುಂಬಾ ಜಾಸ್ತಿ ಆಗ್ತಾ ಇತ್ತು. ಸ್ವಲ್ಪ ಹೊತ್ತಲ್ಲೇ ಪಾಯಸ ಪಾತ್ರೆ ತುಂಬಿ ಚೆಲ್ಲುವಂತಷ್ಟಾಯಿತು. ಅಜ್ಜಿಗೆ ಆಶ್ಚರ್ಯವಾಯಿತು. ಏನ್ ನೋಡ್ತಾ ಇದ್ದೀನಿ ನಾನು? ಇದು ಕನ್ಸ ನನ್ಸ? ಆಹಾ, ಎಷ್ಟು ಒಳ್ಳೆಯ ಪರಿಮಳ ಬರ್ತಾ ಇದೆ, ಸ್ವಲ್ಪ ರುಚಿ ನೋಡೋಣ. ಓಂ ಶ್ರೀ ಗಣೇಶಾಯ ನಮಃ. ಪ್ರಭು, ನಿನ್ನ ಹೆಸರಲ್ಲಿ ನಾನು ಒಂದು ಬಟ್ಲು ಪಾಯಸ ಕುಡಿತಿದ್ದೀನಿ. ಅಬ್ಬಾ, ತುಂಬಾ ರುಚಿಯಾಗಿದೆ, ಇನ್ನೊಂದು ಬಟ್ಲು ಕುಡಿಯೋಣ. ಓಂ ಶ್ರೀ ಗಣೇಶಾಯ ನಮಃ. ಪ್ರಭು, ನಿನ್ನ ಹೆಸರಲ್ಲಿ ನಾನು ಇನ್ನೊಂದು ಬಟ್ಲು ಪಾಯಸ ಕುಡಿತಿದ್ದೀನಿ. ಸ್ವಲ್ಪ ಸಮಯದ ನಂತರ ಆ ಬಾಲಕ ಮನೆಗೆ ಬಂದ. ನಾನು ಬಂದೆ. ಬಾ ಮಗು, ಪಾಯಸ ತಯಾರಿದೆ, ತಗೋ ಪಾಯಸ ಕುಡಿ. ಇಲ್ಲ, ನನಗೆ ಹೊಟ್ಟೆ ತುಂಬಿದೆ, ನಾನು ಅವಾಗಲೇ ಎರಡು ಬಟ್ಲು ಪಾಯಸ ಕುಡಿದೆ. ಏನು, ಅದು ಹೇಗೆ ಸಾಧ್ಯ? ನೀನು ಈಗ ತಾನೇ ಬಂದಿದ್ದು, ಆದರೆ ನಾನು ತಿಂದಾಯ್ತು. ಅವನು ಮಾತಾಡ್ತಿದ್ದಂಗೆ ಕೋಣೆಯೆಲ್ಲ ಪ್ರಕಾಶಮಾನವಾದ ಬೆಳಕಿನಿಂದ ತುಂಬಿತು. ಗಣೇಶ ತನ್ನ ನಿಜ ರೂಪದಲ್ಲಿ ಪ್ರತ್ಯಕ್ಷನಾದನು. ಹೇ ಪ್ರಭು, ಆ ಬಾಲಕನ ರೂಪದಲ್ಲಿದ್ದು ನೀವಾ? ಹೌದು, ಅದು ನಾನೇ. ಅಯ್ಯೋ, ನಾನು ಸಾಮಾನ್ಯ ಬಾಲಕನಂತೆಯೇ ನಿಮ್ಮನ್ನು ನೋಡಿಕೊಂಡೆ. ಒಬ್ಬ ಅಪರಿಚಿತ ಬಾಲಕನನ್ನು ಇಷ್ಟು ಪ್ರೀತಿಯಿಂದ ನೋಡಿಕೊಂಡೆ ನೀನು, ಅದರಿಂದ ನಾನು ಪ್ರಸನ್ನನಾಗಿದ್ದೀನಿ. ಅದಕ್ಕೆ ನಿನ್ನ ಮುಂದಿನ ದಿನಗಳನ್ನು ನೀನು ಆರೋಗ್ಯವಾಗಿ ಸಿರಿ ಸಂಪತ್ತಿನಿಂದ
ಸಂತೋಷವಾಗಿ ಜೀವಿಸು. ಪ್ರಭು, ನೀನು ನನ್ನ ಮನೆಗೆ ಬಂದಿದ್ದೀಯ. ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕು ನನಗೆ? ನನಗೆ ಎಲ್ಲ ಸಿಕ್ಕಂತಾಯಿತು. ನನ್ನ ಕೃತಜ್ಞತೆಯನ್ನು ಸ್ವೀಕರಿಸು ಪ್ರಭು ಎಂದು ಕಣ್ಣು ಮುಚ್ಚಿ ಗಣೇಶನ ಮುಂದೆ ತಲೆಬಾಗಿ ನಿಂತಳು. ಗಣೇಶ ಅಲ್ಲಿಂದ ಹೊರಟೋದ. ಅವಳ ಕೋಣೆ ಬಂಗಾರದ ಆಭರಣಗಳಿಂದ ತುಂಬಿತ್ತು ಮತ್ತು ಅವಳ ಬೆನ್ನು, ಕಾಲು, ಮಂಡಿ ನೋವೆಲ್ಲ ವಾಸಿಯಾಗಿತ್ತು. ಅಜ್ಜಿ ಅಂದಿನಿಂದ ಸಂತೋಷವಾಗಿ ಜೀವಿಸುತ್ತಿದ್ದಳು. ಪಾಲಿಯಲ್ಲಿ ಬಲ್ಲಾಳೇಶ್ವರ ಗಣೇಶ. ಪಾಲಿ ಎಂಬ ಹೆಸರಿನ ಒಂದು ಪುಟ್ಟ ಊರಿತ್ತು. ಅಲ್ಲಿ ಕಲ್ಯಾಣ ಎಂಬ ಒಬ್ಬ ವ್ಯಾಪಾರಿ ತನ್ನ ಮಗ ಬಲ್ಲಾಳನ ಜೊತೆ ವಾಸ ಮಾಡ್ತಿದ್ದ. ಬಲ್ಲಾಳ ಗಣೇಶನ ದೊಡ್ಡ ಭಕ್ತನಿದ್ದ. ಓಂ ಶ್ರೀ ಗಣೇಶಾಯ ನಮಃ. ಬಲ್ಲಾಳ ಯಾವಾಗ್ಲೂ ಗಣೇಶನ ಪೂಜೆ, ಧ್ಯಾನ, ಜಪ ಮಾಡ್ತಾನೇ ಇದ್ದ. ಮಗನೇ, ನೀನು ಓದಿನ ಬಗ್ಗೆ ಗಮನ ಕೊಡು, ಪುಸ್ತಕ ಓದು, ಲೆಕ್ಕಾಚಾರ ತಿಳ್ಕೊ. ದೇವ್ರ ಪೂಜೆ ಮಾಡೋದು ಒಳ್ಳೆಯದು, ಆದ್ರೆ ಇಷ್ಟು ಸಮಯ ಪೂಜೆಯಲ್ಲೇ ಕಳೆಯೋದು ಅಷ್ಟು ಸರಿಯಲ್ಲ. ಬಲ್ಲಾಳನ ಸ್ನೇಹಿತರು ಅವನನ್ನು ಭೇಟಿಯಾಗಲು ದೇವಸ್ಥಾನಕ್ಕೆ ಬರುತ್ತಿದ್ರು. ಇವತ್ತು ನಾನು ನಿಮಗೆ ಗಣಪತಿಯ ಮತ್ತೊಂದು ಕಥೆಯನ್ನು ಹೇಳ್ತೀನಿ. ಗಣೇಶನ ಮೇಲಿರುವ ನಿಮ್ಮ ಭಕ್ತಿಯನ್ನು ಕಂಡು ನನಗೆ ತುಂಬಾ ಖುಷಿಯಾಗ್ತಿದೆ ಎಂದನು ಬಲ್ಲಾಳ. ತಮ್ಮ ಮಕ್ಕಳು ದೇವಸ್ಥಾನದಲ್ಲಿ ಬಲ್ಲಾಳನ ಜೊತೆ ಸಮಯ ಕಳೆಯುತ್ತಿರುವುದನ್ನು ಕಂಡು ಬೇರೆ ಮಕ್ಕಳ ತಂದೆಯೆಂದರಿಗೆ ತುಂಬಾ ಕೋಪ ಬಂತು. ಇದೆಲ್ಲ ಆ ಕಲ್ಯಾಣನ ಮಗನ ತಪ್ಪು. ಅವನ ಸ್ನೇಹದಿಂದ ನಮ್ಮ ಮಕ್ಕಳೆಲ್ಲ ಹಾಳಾಗ್ತಿದ್ದಾರೆ. ಅವರು ಓದಿನ ಬಗ್ಗೆ ಗಮನ ಹರಿಸ್ತಿಲ್ಲ, ಕೆಲಸದ ಕಡೆನೂ ಗಮನ ಕೊಡ್ತಿಲ್ಲ, ಯಾವಾಗ್ಲೂ ಆ ಬಲ್ಲಾಳನ ಜೊತೆ ಸಮಯ ವ್ಯರ್ಥ ಮಾಡ್ತಿರ್ತಾರೆ. ಆ ಮಕ್ಕಳ ತಂದೆಯಂದಿರು ಸಿಟ್ಟಿನಿಂದ ಕಲ್ಯಾಣನ ಮನೆಗೆ ಹೋದರು. ನಿಮ್ಮ ಮಗ ನಮ್ಮ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡ್ತಿದ್ದಾನೆ, ಅದೇನು ತಲೆ ತುಂಬಿದಾನೋ ಏನೋ. ಎಲ್ಲರೂ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಪೂಜೆ ಭಜನೆಯಲ್ಲೇ ಮಗ್ನರಾಗಿದ್ದಾರೆ. ಎಲ್ಲ ವ್ಯಾಪಾರಿಗಳು ಮನೆಯಿಂದ ಹೋದ ಮೇಲೆ ಕಲ್ಯಾಣ ತನ್ನ ಮಗನಿಗೆ ಬೈಯಲು ಆರಂಭಿಸಿದ. ನೀನಿನ್ನೂ ಯಾವಾಗ ಸುಧಾರಿಸ್ತೀಯ, ಯಾವಾಗ ಬದಲಾಗ್ತೀಯ? ಈ ಪೂಜೆ ಭಜನೆ ಎಲ್ಲ ಪಂಡಿತರಿಗೆ ಬಿಡು, ನೀನು ನಿನ್ನ ಕೆಲಸದ ಬಗ್ಗೆ ಗಮನ ಕೊಡು. ಆದ್ರೆ ಅಪ್ಪ, ನನ್ನ ಸ್ನೇಹಿತರಿಗೂ ಇದೆಲ್ಲ ಇಷ್ಟ ಆಗುತ್ತೆ. ನಿನ್ನಿಂದ ಬೇರೆ ಹುಡುಗರು ಸಹ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಕೊಡ್ತಿಲ್ಲ. ಇದೆಲ್ಲ ಬಿಟ್ಟು ನೀನು ನಾಳೆಯಿಂದ ಕೆಲಸದ ಬಗ್ಗೆ ಯೋಚಿಸ್ತೀಯ ಅಷ್ಟೇ. ನಂಗೊತ್ತು, ನಾನು ಓದ್ಬೇಕು, ಲೆಕ್ಕಾಚಾರ ಎಲ್ಲ ತಿಳ್ಕೋಬೇಕು. ಆದ್ರೆ ನನ್ಗೆ ಇದೆಲ್ಲದರ ಮೇಲೆ ಯಾವ ಆಸಕ್ತಿನೂ ಇಲ್ಲ ಅಪ್ಪಾಜಿ, ನನ್ನನ್ನು ಕ್ಷಮಿಸಿ. ಇಷ್ಟೊಂದು ಧೈರ್ಯನ ನಿನಗೆ? ನನ್ನ ಮಾತನ್ನೇ ಮೀರ್ತಿದೀಯ. ನಾನು ನೋಡ್ತೀನಿ ನೀನು ಅದೇಗೆ ದೇವಸ್ಥಾನಕ್ಕೆ ಹೋಗ್ತೀಯಾ ಅಂತ ಎನ್ನುತ್ತಾ ಕಲ್ಯಾಣ ಸಿಟ್ಟಿನಿಂದ ಒಂದು ಚಾಟಿಯನ್ನು ಎತ್ತಿ ಬಲ್ಲಾಳನನ್ನು ಒಡೆಯಲಾರಂಭಿಸಿದ. ಅಮ್ಮ, ಅಪ್ಪ, ಅಮ್ಮ, ಅಮ್ಮ, ಅಪ್ಪ, ಅಮ್ಮ, ಅಮ್ಮ, ಅಪ್ಪ, ಅಮ್ಮ. ಬಲ್ಲಾಳನನ್ನು ಒಡೆದು ಒಂದು ಕೋಣೆಯಲ್ಲಿ ಕೂಡಾಕಿ ಬಿಟ್ಟ. ನಿನ್ನ ಮೂರ್ಖತನ ಕಡಿಮೆಯಾಗುವವರೆಗೂ ನೀನು ಇಲ್ಲೇ ಇರಬೇಕು. ಪ್ರಭು, ನಾನು ಏಟನ್ನು ತಿಂತೀನಿ, ಒಡಿಸ್ಕೊಳ್ತೀನಿ, ಬೈಸ್ಕೊಳ್ತೀನಿ, ಆದ್ರೆ ನಿನ್ ನೋಡ್ದೆ ನನ್ಗೆ ಇರಕ್ಕಾಗಲ್ಲ. ನಾನು ನಿನ್ನ ಹತ್ತಿರ ಬರಕ್ಕಾಗಲ್ಲ, ಆದ್ರೆ ನೀನು ನನಗೆ ದರ್ಶನ ಕೊಡಲು ಬರಬಹುದಲ್ಲ. ನನಗೆ ದರ್ಶನ ಕೊಡು ಪ್ರಭು. ಇದ್ದಕ್ಕಿದ್ದಂತೆ ಇಡೀ ಕೋಣೆಯೆಲ್ಲ ಪ್ರಕಾಶಮಾನವಾದ ಬೆಳಕಿನಿಂದ ತುಂಬಿತು. ಗಣಪತಿ ಬಲ್ಲಾಳನ ಮುಂದೆ ಪ್ರತ್ಯಕ್ಷನಾದನು. ನಾನು ಬಂದೆ ಭಕ್ತ ಎಂದನು ಗಣೇಶ. ಹೇ ಪ್ರಭು, ನನಗೋಸ್ಕರ ಬಂದಿದ್ದೀರಾ? ದಯವಿಟ್ಟು ನನ್ನ ಜೊತೆನೆ ಇರಿ. ನಿನಗೆ ಎಲ್ಲಿಯವರೆಗೂ ಬೇಕು ಅಲ್ಲಿಯವರೆಗೂ ನಾನು ನಿನ್ನ ಜೊತೆನೆ ಇರ್ತೀನಿ ಭಕ್ತ. ನೀವು ಇನ್ ಮುಂದೆ ಯಾವಾಗ್ಲೂ ನನ್ನ ಜೊತೆನೆ ಇರ್ತೀರಾ? ನಿನ್ನ ಇಚ್ಛೆಯಂತಾಗಲಿ ಭಕ್ತ. ಈ ರೀತಿ ಬಲ್ಲಾಳ ಗಣೇಶನನ್ನು ಪಾಲಿಗೆ ಕರೆದುಕೊಂಡು ಬಂದನು. ಆ ಊರಿನ ಜನರು ಗಣೇಶನನ್ನು ಬಲ್ಲಾಳೇಶ್ವರ ಗಣೇಶ ಎಂದು ಕರೆಯಲಾರಂಭಿಸಿದರು. ಇದು ಬಲ್ಲಾಳನ ಪ್ರೀತಿ ಮತ್ತು ಭಕ್ತಿ. ತನ್ನ ಪ್ರೀತಿ ಮತ್ತು ಭಕ್ತಿಯಿಂದ ಗಣೇಶನನ್ನು ಪಾಲಿಗೆ ಸೆಳೆದನು.